ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದಿನ ನಾನು ಬೆಂಗಳೂರಿನಲ್ಲಿರ್ತಕ್ಕಂತಹ ಅಲಂಕಾರ ಪ್ಲಾಜಾಗೆ ಭೇಟಿಯನ್ನು ಕೊಟ್ಟಿದ್ದೆ. ಅದರ ಒಂದಷ್ಟು ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ಮಾಡೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಇಂದಿನ ಯುವ ಜನಾಂಗ ಅಂತೂ ಶಾಪಿಂಗ್ನಲ್ಲಿ ಯಾವಾಗಲೂ ಕೂಡ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಮಾರ್ಟ್ ಶಾಪಿಂಗ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡದೆಯೇ ನಿಮ್ಮ ನೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡಬಹುದು. ಆದರೆ ನೆನಪಿಡಿ, ಯಾವಾಗೂ ಕೂಡ ಶಾಪಿಂಗ್ ಮಾಡಬೇಕಾದ್ರೆ ಇಂದಿಷ್ಟು ಲಿಮಿಟಲ್ಲಿ ನೀವು ಶಾಪಿಂಗನ್ನು ಪ್ರಾರಂಭ ಮಾಡಿ. ದೀಪಾವಳಿ ಮತ್ತು ನವರಾತ್ರಿ ಹಬ್ಬಗಳ ಸಂದರ್ಭಗಳಲ್ಲಿ ಈ ಒಂದು ಶಾಪಿಂಗ್ ಭರಾಟೆ ಕೂಡ ಜಾಸ್ತಿನೇ ಇರುತ್ತೆ. ಹಾಗೆಯೇ ರಿಟೇಲ್ ಸ್ಟೋರ್ಗಳು ಕೂಡ ಹಲವು ರೀತಿಯ ಆಫರ್ಗಳೊಂದಿಗೆ ಗ್ರಾಹಕರನ್ನು ಖರೀದಿಗಾಗಿ ಆಕರ್ಷಣೆ ಮಾಡ್ತಾರೆ. ಹೀಗಾಗಲೇ ಆ ಹಬ್ಬಗಳು ಅಂದ ತಕ್ಷಣವೇ ಈ ಒಂದು ಆಫರ್ಗಳು ನಮಗೆ ಕಾಣಿಸಿಗುತ್ತೆ ಎಲ್ಲ ಕಡೆ ಕೂಡ. ಆದರೆ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಒಂದು ವಸ್ತು, ನಾನಿಲ್ಲಿ ಒಂದು ಅಲಂಕಾರ ಪ್ಲಾಜಾಲ್ಲಿ ಹೋಗಿದ್ದೆ. ನಾನು ಹೋದ ತಕ್ಷಣ ನಾವು ಖರೀದಿ ಮಾಡೋದಕ್ಕಿಂತ ಒಂದಷ್ಟು ಶಾಪ್ಗಳನ್ನು ಭೇಟಿ ಕೊಡಿ. ನಿಮಗೆ ಇಷ್ಟವಾಗಿರುವಂತಹ ವಸ್ತು ಖರೀದಿ ಮಾಡಬೇಕು ಅನಿಸಿದ್ರೆ ಅದನ್ನು ಪಕ್ಕಕ್ಕಿಡಿ. ಆದರೆ ಮತ್ತಷ್ಟು ಶಾಪ್ಗಳಿಗೆ ಭೇಟಿಯನ್ನು ಕೊಡಿ, ಬೆಲೆಯನ್ನು ತಿಳ್ಕೊಳ್ಳಿ, ಕ್ವಾಲಿಟಿಯನ್ನು ತಿಳ್ಕೊಳ್ಳಿ, ಹಾಗೆಯೇ ಅಲ್ಲಿ ಸಿಗುವಂತಹ ವೆರೈಟೀಸನ್ನು ತಿಳ್ಕೊಳ್ಳಿ. ಆನಂತರ ನೀವು ಖರೀದಿ ಮಾಡೋದು ಉತ್ತಮ. ಇನ್ನು ಮತ್ತೊಂದು ವಿಷಯ ಸ್ನೇಹಿತರೆ, ಕೆಲವೊಂದು ಕಡೆ ಶೇಕಡ 70% ಡಿಸ್ಕೌಂಟ್ ಇದೆ, ಶೇಕಡ 80% ಡಿಸ್ಕೌಂಟ್ ಇದೆ, ಈ ರೀತಿಯ ಒಂದು ಬೋರ್ಡನ್ನು ಹಾಕಿರ್ತಾರೆ. ಅಂತಹ ಪ್ರದರ್ಶನಗಳಿಗೆ ನೀವು ಖಂಡಿತ ಆಕರ್ಷಣೆ ಆಗೋದು ಬೇಡ. ಅದನ್ನು ದಡ್ಡತನ ಅಂತಲೇ ಹೇಳ್ತಾರೆ. ಯಾಕೆಂದರೆ ಬೆಲೆಯನ್ನು ಹೆಚ್ಚು ಮಾಡಿರ್ತಾರೆ, ಆನಂತರ ಡಿಸ್ಕೌಂಟ್ ಅನ್ನೋ ಹೆಸರಲ್ಲಿ ಆ ಒಂದು ಬೆಲೆಯನ್ನು ಕಡಿಮೆ ಮಾಡಿರ್ತಾರೆ. ಅದಷ್ಟೇ ಟ್ರಿಕ್ಸ್ ಅವ್ರದ್ದು. ಪ್ರಾಯೋಗಿಕವಾಗಿ ನಾವು ಈ ಬೆಲೆಗಳನ್ನು ನಾವು ಒಂದಷ್ಟು ಕಡೆ ಭೇಟಿಯನ್ನು ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ. ಇನ್ನು ನೀವೇನಾದರೂ ಬೆಂಗಳೂರಲ್ಲಿದ್ದರೆ, ಬೆಂಗಳೂರಲ್ಲಿ ಬೆಸ್ಟ್ ಪ್ಲೇಸಸ್ ಶಾಪಿಂಗ್ಗೆ ಅಂದರೆ ಕಮರ್ಷಿಯಲ್ ಸ್ಟ್ರೀಟು, ಹಾಗೆಯೇ ಚಿಕ್ಕಪೇಟೆ, ಆನಂತರ ಹೇಳೋದಾದರೆ ಜಯನಗರ್ ಫೋರ್ತ್ ಬ್ಲಾಕು, ಆನಂತರ ಹೇಳೋದಾದರೆ ಬ್ರಿಗೇಡ್ ರೋಡ್, ದುಬೈ ಪ್ಲಾಜಾ, ನ್ಯಾಷನಲ್ ಮಾರ್ಕೆಟ್, ಮಲ್ಲೇಶ್ವರಂ. ಮಲ್ಲೇಶ್ವರಂ ಕೂಡ ಯಾವಾಗೂ ಕೂಡ ಜನಜಂಗುಳಿಯಿಂದ ತುಂಬಿಕೊಂಡಿರುತ್ತೆ. ಎಂ ಜಿ ರೋಡ್, ಹಾಗೆಯೇ ಅವಿನ್ಯೂ ರೋಡ್. ಇನ್ನು ಹೇಳಬೇಕು ಅಂದರೆ ಗಾಂಧಿ ಬಜಾರಲ್ಲೂ ಕೂಡ ತುಂಬಾ ಶಾಪಿಂಗ್ ನಡೆಯುತ್ತೆ. ಕೆ ಆರ್ ಮಾರುಕಟ್ಟೆಯಲ್ಲೂ ಕೂಡ ತುಂಬಾ ಶಾಪಿಂಗ್ ನಡೀತಾ ಇರುತ್ತೆ. ಇವೆಲ್ಲ ಕೂಡ ಬೆಂಗಳೂರಲ್ಲಿ ಟಾಪ್ ಪ್ಲೇಸಸ್ಸು, ಏನಕ್ಕೆ ಅಂದರೆ ಶಾಪಿಂಗ್ ಮಾಡೋದಕ್ಕೆ. ಆದರೆ ಇಲ್ಲಿನ ವಿಷಯ ಏನಪ್ಪ ಅಂದರೆ, ನಾವು ಹೆಚ್ಚು ಹಣವನ್ನು ಖರ್ಚು ಮಾಡದೆಯೇ ನಮ್ಮ ನೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡುವಂತಹದ್ದು ಮೇನ್ ಇಂಟೆನ್ಷನ್ ಆಗಿರುತ್ತೆ ಪ್ರತಿಯೊಬ್ಬರದು ಕೂಡ. ನಮ್ಮ ನೆಚ್ಚಿನ ಬ್ರ್ಯಾಂಡ್ನಲ್ಲಿ ಒಳ್ಳೆಯ ಒಂದು ಮಾರಾಟ ಇದ್ದಾಗ ನಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಜನ ಬೇಕಾದಷ್ಟು ಶಾಪಿಂಗ್ ಕೂಡ ಮಾಡ್ತಾ ಇರ್ತಾರೆ, ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಖರೀದಿನೂ ಕೂಡ ಮಾಡ್ತಾ ಇರ್ತಾರೆ. ಅದು ನಮ್ಮ ಬಜೆಟ್ ಮೇಲೆ ಪರಿಣಾಮ ಕೂಡ ಬೀರುತ್ತೆ, ಅಂದರೆ ನಮ್ಮ ಜೇಬಿಗೆ ನಷ್ಟ ಆಗೋದು ಖಂಡಿತ. ಆದರೆ ಅರ್ಥ ಮಾಡ್ಕೊಳ್ಳಿ, ಹಬ್ಬದ ಸೀಸನ್ನಲ್ಲಿ ಬಹುತೇಕ ನಾವು ಈ ಒಂದು ಆನ್ಲೈನ್ನಲ್ಲೇ ತಗೊಳ್ತಾ ಇರ್ತೀವಿ. ಅಂಗಡಿಗಳಲ್ಲೂ ಕೂಡ ನಮಗೆ ಬಂಪರ್ ಕೊಡುಗೆಗಳನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಆದ್ದರಿಂದ ನಾವು ನೆಚ್ಚಿನ ವಸ್ತುಗಳನ್ನು ಹೇಗೆ ಖರೀದಿಸಬೇಕು, ಹಣವನ್ನು ಹೇಗೆ ಉಳಿಸಬೇಕು ಎಂಬುದರ ಬಗ್ಗೆ ಸ್ಮಾರ್ಟಾಗಿ ತಿಳ್ಕೋಬೇಕಾಗುತ್ತೆ. ನಾನು ಇವತ್ತಿನ ದಿನ ಅಲಂಕಾರ ಪ್ಲಾಜಾಗೆ ಬಂದಿದ್ದೆ. ಆ ಕಾರಣಕ್ಕೆ ಅಲ್ಲಿನ ಒಂದು ಮಕ್ಕಳ ಒಂದು ಡಿಸೈನ್ ಬಟ್ಟೆಗಳಿರಬಹುದು, ಯಾವ ರೀತಿಯಾಗಿ ಒಂದು ಟ್ರೆಂಡಿಂಗಲ್ಲಿ ಹೆಚ್ಚಾಗಿ ಖರೀದಿ ಮಾಡ್ತಿರ್ತಾರೆ, ಆ ಟ್ರೆಂಡಿಂಗಲ್ಲಿ ಯಾವ್ಯಾವೆಲ್ಲ ಮೂವಿಂಗ್ ಇದೆ, ಇವೆಲ್ಲವನ್ನು ಕೂಡ ನೋಡ್ತಾ ಹೋದಾಗ ಸಾಕಷ್ಟು ನಮಗೆ ಅನುಭವ ಸಿಗುತ್ತೆ. ಹಾಗೆಯೇ ಸಾಕಷ್ಟು ಒಂದು ಬೆಲೆಯ ಬಗ್ಗೆ ಕೂಡ ನಮಗೆ ಅವೇರ್ನೆಸ್ ಬರುತ್ತೆ. ಹಾಗೆಯೇ ಮಾರ್ಕೆಟಲ್ಲಿ ಯಾವುದ್ಯಾವುದು ತುಂಬ ಮೂವಿಂಗಲ್ಲಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ವಿಸಿಟನ್ನು ಮಾಡಿದಾಗ ನಾವು 4 ಕಡೆ ನೋಡಿ ನಾವು ಒಂದು ರೇಟನ್ನು ಕಂಪೇರ್ ಮಾಡ್ತಾ ಕ್ವಾಲಿಟಿ ಬಗ್ಗೆ ಒಂದು ಗಮನವನ್ನು ವಹಿಸ್ತಾ ತಗೊಳ್ಳೋವಂಥದ್ದು ತುಂಬಾ ಮ್ಯಾಟ್ರ್ ಆಗುತ್ತೆ.
ಮೊದಲಿಗೆ ನೀವು ಶಾಪಿಂಗ್ಗೆ ಅಂತ ಹೋದಾಗ ನೀವು ಏತಕ್ಕಾಗಿ ಶಾಪಿಂಗ್ ಮಾಡ್ತಾ ಇದ್ದೀರಾ? ಹಬ್ಬದ ಸೀಸನ್ನ, ಮದುವೆ ಸೀಸನ್ನ, ಅಥವಾ ಒಂದು ಬರ್ತ್ಡೇ ಪಾರ್ಟಿನ ಅನ್ನೋದ್ರ ಬಗ್ಗೆ ಒಂದು ಯೋಚನೆಯನ್ನು ತಲೆಯಲ್ಲಿ ಇಟ್ಕೊಂಡಿರಲಿ. ಆ ರೀತಿಯಾಗಿ ನೀವು ಬಟ್ಟೆಗಳಿಗೆ ಶಾಪಿಂಗನ್ನು ರೆಡಿ ಮಾಡಿ. ಯಾವ ಉದ್ದೇಶಕ್ಕಾಗಿ ನೀವು ಬಟ್ಟೆನ ಖರೀದಿ ಮಾಡ್ತಾ ಇದ್ದೀರಾ ಅನ್ನೋದು ಅದರ ಬಗ್ಗೆ ನಿಮಗೆ ಗಮನ ಇರಬೇಕು. ಹಬ್ಬಕ್ಕಾಗಿ ಯಾವ ರೀತಿ ಬಟ್ಟೆಗಳನ್ನು ಖರೀದಿ ಮಾಡಬೇಕಾಗುತ್ತೆ, ಆ ರೀತಿಯ ಒಂದು ಬಟ್ಟೆಗಳು ಎಲ್ಲಿ ನಮಗೆ ಸಿಗುತ್ತೆ, ಕ್ಯಾಶುವಲ್ ಅಥವಾ ಫಾರ್ಮಲ್ ಬಟ್ಟೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಆ ಒಂದು ವಿಭಾಗದಲ್ಲಿ ಬಟ್ಟೆಗಳು ಎಲ್ಲಿ ನಮಗೆ ಸಿಗುತ್ತೆ, ಈ ಎಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಶಾಪಿಂಗ್ಗೆ ಹೊರಡಬೇಕಾಗುತ್ತೆ. ಸೈಟ್ ಅಥವಾ ಅಂಗಡಿಗೆ ಅಗತ್ಯ ಇಲ್ಲದೆ ಹೋದಾಗ ಬಟ್ಟೆಗಳನ್ನು ನೋಡಿದ್ರೆ ನಾವು ಹೆಚ್ಚು ಬಟ್ಟೆಗಳನ್ನು ಖರೀದಿ ಮಾಡ್ತಾ ಇರ್ತೀವಿ, ಅದು ಔಟ್ ಆಫ್ ಫ್ಯಾಷನ್ ಕೂಡ ಆಗುತ್ತೆ. ನಮ್ಮ ಬಜೆಟ್ ಫಿಕ್ಸ್ ಮಾಡಿಕೊಂಡು ನಾವು ಒಂದು ಶಾಪಿಂಗನ್ನು ಮಾಡೋದು ತುಂಬಾ ಅತ್ಯುತ್ತಮವಾದಂತಹ ವಿಧಾನ. ಹೆಚ್ಚಾಗಿ ಒಂದು ರಿಯಾಯಿತಿ ಇರೋ ಕಡೆ ನೋಡಿಕೊಂಡು ಕ್ವಾಲಿಟಿ ಇರ್ಬೋದು ಅಥವಾ ಒಂದು ಕರೆಕ್ಟ್ ರೇಟ್ ಏನಿದೆ ಅದನ್ನು ತಿಳ್ಕೊಂಡು ನಾವು ಒಂದು ಶಾಪಿಂಗನ್ನು ಮಾಡೋದು ತುಂಬಾ ಒಂದು ಅನುಕೂಲ ಆಗಿರುತ್ತೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ವ, ಮಕ್ಕಳಿಗೂ ಕೂಡ ತುಂಬಾ ಟ್ರೆಂಡಿಂಗಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಬಟ್ಟೆಗಳು ಸಿಗುತ್ತೆ. ಆದರೆ ನಾವು ಎಲ್ಲೋ ಒಂದು ಕಡೆ ಹೋಗಿ ತಗೊಂಡು ಬಂದುಬಿಟ್ಟಿರ್ತೀವಿ. ಆದರೆ ನಮಗೆ ಈ ಥರ ಒಂದು ಮಕ್ಕಳಿಗೂ ಕೂಡ ಈ ಥರದ್ದೆಲ್ಲ ಒಂದು ಬಟ್ಟೆಗಳು ಅಥವಾ ಡಿಸೈನ್ಸ್ ಅಥವಾ ಒಂದು ಟ್ರೆಂಡಿಂಗ್ ಸಿಗುತ್ತೆ ಅಂದಾಗ ನಾವು ಅದನ್ನು ಒಂದು ಇಂತಿಂಥ ಕಡೆ ಸಿಗುತ್ತೆ ಅನ್ನೋ ಒಂದು ಐಡಿಯಾ ಇರಬೇಕು ನಮಗೆ. ಇಂಥ ಕಡೆ ಇಂಥದ್ದು ಚೆನ್ನಾಗಿ ಸಿಗುತ್ತೆ, ಕ್ಯಾಶುವಲ್ ವೇರ್ ಅಂದರೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಅಥವಾ ಪಾರ್ಟಿ ವೇರ್ ಅಂದರೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಮದುವೆ ಅಂದರೆ ಯಾವ ಕಡೆ ಒಂದು ಹೋದರೆ ಬೆಟರು, ಆ ರೀತಿ ಒಂದು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ನಾವು ಶಾಪಿಂಗ್ ಹೋಗೋದು ತುಂಬಾ ಒಂದು ಉತ್ತಮವಾದಂತಹ ಒಂದು ಬಜೆಟ್ ಸೇವಿಂಗ್ ಕೂಡ, ಹಾಗೆ ಸ್ಮಾರ್ಟ್ ಶಾಪಿಂಗ್ ಕೂಡ ಆಗುತ್ತೆ. ನೋಡ್ತಿದ್ದೀವಲ್ಲ, ಮಕ್ಕಳಿಗೆ ತುಂಬಾ ಒಂದು ವೆರೈಟೀಸ್ ಇದೆ ಇಲ್ಲಿ, ಇಲ್ಲಿ ಅಲಂಕಾರ್ ಪ್ಲಾಜಲ್ಲಿ. ಅಲಂಕಾರ್ ಪ್ಲಾಜಲ್ಲಿ ಅಂತಲ್ಲ, ಬೆಂಗಳೂರಲ್ಲಿ ನಾನು ಹೇಳಿದಂತಹ ಟಾಪ್ ಪ್ಲೇಸಸ್ ಏನಿದೆ ಅಂತ ಕಡೆ ಹೋಗಬೇಕಾದ್ರೆ ನೀವು ಮೊದಲೇ ಸೆಟ್ ಮಾಡ್ಕೊಳ್ಳಿ, ಮಕ್ಕಳಿಗೆ ಅಂದಾಗ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಅಥವಾ ದೊಡ್ಡವರಿಗೆ ಪಾರ್ಟಿ ವೇರ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಮದುವೆಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಹಾಗೆಯೇ ಹಬ್ಬಗಳಿಗೆ ಒಂದು ಟ್ರೆಡಿಷ್ನಲ್ ಲುಕ್ಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಮನೆಯಿಂದ ಹೊರಡಿ. ಕೆಲವೊಮ್ಮೆ ನಾವು ಶಾಪಿಂಗ್ಗೆ ಅಂತ ಹೋದಾಗ ನಮ್ಗೆ ಅಗತ್ಯ ಇರಲ್ಲ, ಆದರೆ ನಮಗೆ ಇಷ್ಟ ಆಗಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕೂಡ ನೀವು ಸ್ಮಾರ್ಟಾಗಿ ಥಿಂಕ್ ಮಾಡಬೇಕಾಗುತ್ತೆ. ನಿಮ್ಮ ಅಗತ್ಯಕ್ಕೆ ಯಾವುದು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ, ನಿಮ್ಮ ಬಜೆಟನ್ನು ನೋಡ್ಕೊಳ್ಳಿ, ಹಾಗೆಯೇ ಕ್ವಾಲಿಟಿಯನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಇದೇ ಒಂದು ನಿಮಗಿಷ್ಟ ಆಗಿರುವಂತಹ ಒಂದು ಬಟ್ಟೆಗಳಿರ್ಬೋದು, ಅವು ಇನ್ನೊಂದು ಕಡೆ ಎಷ್ಟು ರೇಟ್ಗೆ ಒಂದು ಮಾರಾಟ ಮಾಡ್ತಿದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಳಿ. ಆಮೇಲೆ ನೀವು ನಿಮ್ಗೆ ಇಷ್ಟವಾದಂತಹ ಒಂದು ಕ್ಲೋತ್ಸನ್ನು ಬಟ್ಟೆಗಳನ್ನು ಚೂಸ್ ಮಾಡಿ. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಅಲಂಕಾರ್ ಪ್ಲಾಜಲ್ಲಿ ಒಂದು ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು ಅಥವಾ ರೆಡಿಮೇಡ್ ಒಂದು ಡ್ರೆಸ್ಸಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ತುಂಬಾ ವೆರೈಟೀಸ್ ಇದೆ, ತುಂಬಾ ಒಂದು ಕಲರ್ಸ್ ನಮಗೆ ಸಿಗುತ್ತೆ, ನಮಗಿಷ್ಟ ಆಗುವಂತಹ ಕಲರ್ಸ್ ಸಿಗುತ್ತೆ. ಆದರೆ ನಾವು ಒಂದೇ ಅಂಗಡಿಗೆ ಒಂದೇ ರೇಟ್ಗೆ ಫಿಕ್ಸ್ ಆಗಬಾರ್ದು, ಒಂದಷ್ಟು ಕಡೆ ನಾವು ಸುತ್ತಿ ನೋಡಬೇಕಾಗುತ್ತೆ ಬೆಲೆ ಯಾವ ರೀತಿಯಾಗಿ ಇದೆ, ಹಾಗೆಯೇ ಕ್ವಾಲಿಟಿ ಯಾವ ಥರ ಇದೆ, ಕಲರ್ಸ್ ಯಾವ ಥರ ಒಂದು ಕಲರ್ಸಲ್ಲಿ ನಮಗೆ ಸಿಗಬಹುದು ಇಂತಹದರಲ್ಲಿ ಅನ್ನೋದನ್ನು ನೀವು ಒಂದು ಐಡಿಯಾ ಇಟ್ಕೊಳ್ಳಿ, ಆ ನಂತರ ನೀವು ಖರೀದಿಯನ್ನು ಮಾಡಿ. ಇನ್ನು ಹಬ್ಬಗಳ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ಹೆಚ್ಚಾಗೇ ಖರ್ಚು ಮಾಡಿಬಿಡ್ತೀವಿ. ಮಾರುಕಟ್ಟೆಯಲ್ಲಿ ರಿಯಾಯಿತಿ ಇದೆ ಅನ್ನೋ ಕೊಡುಗೆಗಳು ಇದೆ ಅನ್ನೋ ಒಂದು ಕಾರಣಕ್ಕೆ
ಆದ್ರಿಂದ ನಮ್ಗೆ ಅರಿವಿಲ್ಲದೇನೆ ನಾವು ಹೆಚ್ಚು ಖರ್ಚನ್ನ ಮಾಡ್ಬಿಡ್ತೀವಿ. ಇಂಥ ಖರ್ಚು ನಮ್ಮ ಹಣಕಾಸಿನ ಮೇಲೆ ಹೆಚ್ಚು ಒಂದು ಪರಿಣಾಮ, ದೊಡ್ಡ ಒಡೆತನೆ ಬೀಳುವಂತೆ ಆಗುತ್ತೆ. ಹೀಗಾಗಿ ನಾವು ಖರ್ಚುಗಳನ್ನು ಕಡಿಮೆ ಮಾಡುವುದಕ್ಕಾಗಿ ಮತ್ತೆ ಅಗತ್ಯ ಇರತಕ್ಕಂತಹ ವಸ್ತುಗಳನ್ನು ಖರೀದಿಗಾಗಿ ನಾವು ವಿವೇಚನೆಯಿಂದ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಉಳಿತಾಯದ ದೃಷ್ಟಿಯಿಂದ ನಮಗೆ ಯಾವುದು ಅಗತ್ಯ ಇದೆ, ಈ ಹಬ್ಬದ ಅವಧಿಯಲ್ಲಿ ನಮಗೆ ತುಂಬಾ ಅವಶ್ಯಕತೆ ಇರುವಂತಹದ್ದು ಯಾವುದು, ಅಂತಹ ಒಂದು ನಿರ್ಧಾರದ ಮೇಲೆ ನಿಮ್ಮ ಶಾಪಿಂಗನ್ನು ಮಾಡಿ. ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಬಟ್ಟೆ ನಮಗೆ ಬೇಕು ಅನಿಸುತ್ತೆ, ಆದರೆ ನಮಗೆ ಅಗತ್ಯ ಇದೆಯೋ ಇಲ್ವೋ ನಾವು ಯೋಚನೆ ಮಾಡಲ್ಲ. ಆಫರ್ ಇದೆ ಅಂದ ತಕ್ಷಣ ನಾವು ಹಠಾತ್ತಾಗಿ ಖರೀದಿಗೆ ಮುಂದಾಗ್ಬಿಡ್ತೀವಿ. ಅದನ್ನು ಖಂಡಿತ ಮಾಡಬಾರ್ದು. ಅದರಿಂದ ನಮ್ಮ ಹಣಕಾಸಿನ ಒಂದು ಒಡೆತಕ್ಕೆ ಅಥವಾ ಒತ್ತಡಕ್ಕೆ ನಾವು ಒಳಗಾಗಬೇಕಾಗುತ್ತೆ. ದೈನಂದಿನ ವೆಚ್ಚಗಳ ಬಗ್ಗೆ ನಾವು ಒಂದು ಯೋಚನೆ ಕೂಡ ಮಾಡಬೇಕಾಗುತ್ತೆ. ನಮ್ಮ ಬಜೆಟ್ ನಮಗೆ ಗೊತ್ತಿರಬೇಕು. ಹಲವು ವಸ್ತುಗಳನ್ನು ಖರೀದಿಸಬೇಕಾಗಿ ಬಂದಾಗ ನಮ್ಮ ಬಜೆಟ್ ಬಟ್ಟೆಗಳ ಬಗ್ಗೆ ಎಷ್ಟು ಇರಬೇಕು ಅನ್ನೋ ಗಮನ ಕೂಡ ಇರಬೇಕಾಗುತ್ತೆ. ಹಾಗೆಯೇ ನಮ್ಮ ಖರ್ಚಿನ ಸಾಮರ್ಥ್ಯ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗೆಯೇ ಭವಿಷ್ಯದ ಹಣಕಾಸು ಎಷ್ಟು ನಾವು ಇಟ್ಕೋಬೇಕಾಗುತ್ತೆ, ಉಳಿತಾಯ ಅಥವಾ ತಿಂಗಳ ಮಾಮೂಲಿ ಖರ್ಚಿನ ಬಗ್ಗೆ ಸರಿಯಾದಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡು ಈ ಹಬ್ಬದ ಅವಧಿಯಲ್ಲಿ ನಾವು ಬಟ್ಟೆಗಳ ಒಂದು ಶಾಪಿಂಗ್ ಮಾಡೋದು ಅತ್ಯುತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಇನ್ನು ಇಲ್ಲಿ ನಾವು ಶಾಪಿಂಗ್ ಮಾಡಬೇಕಾದ್ರೆ ನಾನು ಮೊದಲೇ ಹೇಳಿದಂತೆ ಈ ಕೆಲವೊಂದು ಶಾಪುಗಳಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಕಲೆಕ್ಷನ್ಸ್ ನಮಗೆ ಸಿಗುತ್ತೆ. ರೇಟನ್ನು ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಇಷ್ಟವಾದಂತಹ ವಸ್ತುಗಳನ್ನು ಬಟ್ಟೆಗಳನ್ನು ತಗೊಳ್ಳಿ. ಆದರೆ ಆ ಒಂದು ಖರ್ಚಿನ ಮೇಲೆ ನಿಗಾ ಇರಬೇಕು. ಎಷ್ಟು ಯಾವುದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ, ಇದು ಇದರ ಅಗತ್ಯ ನಮಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಯೋಚನೆ ಮಾಡ್ತಾ ತಗೊಳ್ಳಿ. ಇಲ್ಲಿ ಅಲಂಕಾರ ಪ್ಲಾಜಲ್ಲಿ ತುಂಬ ಚೆನ್ನಾಗಿ ವೆರೈಟೀಸ್ ಇದೆ. ಆದರೆ ಸುಮಾರು ಒಂದು 15 ವರ್ಷಗಳ ಹಿಂದೆ ಹೋದಾಗ ಇಲ್ಲಿ ಇನ್ನೂ ಚೆನ್ನಾಗಿ ಇತ್ತು. ಆದರೆ ಈಗ ನನಗನ್ನಿಸಿದ್ದು ಸ್ವಲ್ಪ ಕಲೆಕ್ಷನ್ಸು ಇದೆ, ಇಲ್ಲ ಅಂತಿಲ್ಲ. ಆದರೆ ನಾನು ಈ 15-20 ವರ್ಷದ ಹಿಂದೆ ಇನ್ನೂ ಚೆನ್ನಾಗಿತ್ತು ಅಲಂಕಾರ ಪ್ಲಾಜಲ್ಲಿ. ಇದು ನನ್ನ ವೈಯಕ್ತಿಕ ಅನುಭವ ಮತ್ತು ಅನಿಸಿಕೆ ಮಾತ್ರ. ಇದು ನಾವಿಲ್ಲಿ ನೋಡ್ತಾ ಇದ್ದು ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ ಕೆಲವು ಕಡೆ. ಹಾಗೆಯೇ ಒಂದು ರೇಟನ್ನು ನೀವು ಕಂಪೇರ್ ಮಾಡಿಕೊಂಡು ತಗೊಳ್ಳಿ. ಇದು ನೋಡಿ, ಮಕ್ಕಳಿಗೆ ಒಂದು ಟ್ರೆಡಿಷ್ನಲ್ ಲುಕ್ ಕೊಡುವಂತಹ ಒಂದು ಬಟ್ಟೆಗಳನ್ನು. ಹಾಗೆಯೇ ಇದು ಬ್ರೈಡಲ್ ವೇರ್, ಮದುವೆ ಸಂದರ್ಭಗಳಲ್ಲಿ ಮದುವೆ ಹೆಣ್ಣಿಗೆ ಒಂದು ತೊಡುವಂತಹ ಬಟ್ಟೆಗಳು. ಇವು ನಾವು ಮತ್ತೆ ಅದನ್ನು ಎಷ್ಟು ಮಟ್ಟಿಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಆದರೆ ಆ ಒಂದು ಸಿಚುವೇಶನ್ಗೆ ಬೇಕಾಗುತ್ತೆ ತೊಗೊಂಡಿರ್ತೀವಿ. ನಾವಿಲ್ಲಿ ನೋಡ್ತಾ ಇದ್ವಿ ಬ್ರೈಡಲ್ ಒಂದು ಕ್ಲೋತ್ಸನ್ನು ಕೂಡ.
ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಫ್ರಾಕುಗಳು, ಮಕ್ಕಳು ತುಂಬಾ ಇಷ್ಟಪಡುವಂತಹ ಒಂದು ಕಲ್ಲರ್ಸ್, ಹಾಗೆಯೇ ಒಂದು ಡಿಸೈನ್ಸ್, ಹಾಗೆ ಟ್ರೆಡಿಷ್ನಲ್ ವೇರ್ ಎಲ್ಲ ಕೂಡ ತುಂಬಾ ಒಂದು ಆಕರ್ಷಕವಾಗಿ ಅದ್ಭುತವಾಗಿ ಇತ್ತು. ಯಾರೇ ನೋಡಿದ್ರೂ ಕೂಡ ತಕ್ಷಣಕ್ಕೆ ತಗೋಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ. ಇಲ್ಲಿ ಟ್ರೆಡಿಷ್ನಲ್ ಅಷ್ಟೇ ಅಲ್ಲ, ಇಲ್ಲಿ ನಾವು ವೆಸ್ಟರ್ನ್ ಲುಕ್ಕಿನ ಒಂದು ಬಟ್ಟೆಗಳು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಎಲ್ಲ ಥರದ ಒಂದು ಕಲೆಕ್ಷನ್ಸು ಕೂಡ ಇದೆ ಅಲಂಕಾರ್ ಪ್ಲಾಜಾಲ್ಲಿ. ಮೊದಲೇ ಹೇಳಿದಾಗೆ ಬೆಂಗಳೂರಿನಲ್ಲಿ ಒಂದಷ್ಟು ಟಾಪ್ ಪ್ಲೇಸಸ್ ಶಾಪಿಂಗ್ಗೆ ಅಂತ ಇರುವಂತಹವನ್ನು ಕೂಡ ನಾನು ತಿಳಿಸಿದ್ದೀನಿ ನಿಮಗೆ. ನೋಡ್ತಿದ್ದೀವಿ ಒಳ್ಳೊಳ್ಳೆ ಸ್ಯಾರೀಸ್ ಇದೆ. ಇದೇ ಸ್ಯಾರೀಸ್ ನಾವು ಬೇರೆ ಕಡೆ ನೋಡಿದಾಗ ಇನ್ನೂ ರೇಟ್ ಜಾಸ್ತಿ ಇರ್ಬೋದು ಅಥವಾ ಕಡಿಮೆನೂ ಇರಬಹುದು. ಡಿಸೈನ್ಸನ್ನು ನೋಡಿದಾಗ ನಾವು ಒಂದೊಂದು ಕಡೆ ಒಂದೊಂದು ಡಿಸೈನ್ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಒಂದು ಫ್ರಾಕುಗಳು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಡಿಸೈನಲ್ಲಿ ಸಿಗ್ತಾ ಇತ್ತು. ಅಲಂಕಾರ್ ಪ್ಲಾಜಲ್ಲಿ ನೋಡ್ತಾ ಇದ್ದೀವಿ ನಾವೀಗ ಮಕ್ಕಳ ಒಂದು ಬಟ್ಟೆಗಳನ್ನು.
ಇದಾಗಿತ್ತು ಸ್ನೇಹಿತರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಪ್ರಸಿದ್ಧ ಶಾಪಿಂಗ್ ಪ್ಲೇಸ್ಗಳಲ್ಲಿ ಅಲಂಕಾರ್ ಪ್ಲಾಜಾ ಕೂಡ ಒಂದು. ಅಲಂಕಾರ್ ಪ್ಲಾಜಾದಲ್ಲಿ ಯಾವೆಲ್ಲ ವೆರೈಟೀಸ್ ನಮಗೆ ಸಿಗುತ್ತೆ, ಮೂವಿಂಗಲ್ಲಿ ಅಥವಾ ಟ್ರೆಂಡಿಂಗಲ್ಲಿ ಯಾವ ರೀತಿಯಾಗಿ ಒಂದು ಬಟ್ಟೆಗಳು ಸಿಗುತ್ತೆ, ಮಕ್ಕಳಿಗೆ ಬೇಕಾದಂತಹ ಬಟ್ಟೆಗಳು ಯಾವ ರೀತಿಯಾಗಿ ಇಲ್ಲಿ ಸಿಗುತ್ತೆ, ಎಲ್ಲವನ್ನು ಕೂಡ ನಾನು ತಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.